ಇನ್ನು ಹಲವು ದಿನಗಳಿಂದ ರಾಜ್ಯದಲ್ಲಿ ಕೋಲಾಹಲವನ್ನ ಸೃಷ್ಟಿಸಿದ್ದಂಥ ಪಠ್ಯಪುಸ್ತಕ ವಿವಾದಕ್ಕೆ ಸರ್ಕಾರ ಇತಿಶ್ರೀ ಹಾಡಿದೆ. ತೀವ್ರ ಪರ ವಿರೋಧದ ನಡುವೆ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯನ್ನ ಸರ್ಕಾರ ವಿಸರ್ಜನೆ ಮಾಡಿದೆ. ಈ ಮೂಲಕ ವಿವಾದಗಳಿಗೆ ಅಂತ್ಯವನ್ನ ಹಾಡಿದೆ. ಅಷ್ಟಕ್ಕೂ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯನ್ನ ವಿಸರ್ಜಿಸಿದ್ದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋದಾದ್ರೆ ಪಠ್ಯ ಪರಿಷ್ಕರಣಾ ಕಾರ್ಯಗಳು ಮುಗಿದಿದೆ. ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಕಾರಣಗಳಿವು. ಪಠ್ಯ ಪರಿಷ್ಕರಣಾ ಕಾರ್ಯ ಮುಗಿದಿದೆ, ಹಾಗಾಗಿ ನಾವು ಸಮಿತಿಯನ್ನ ವಿಸರ್ಜನೆ ಮಾಡಿದ್ವಿ. ಆಕ್ಷೇಪಾರ್ಹ ವಿಷಯಗಳಿದ್ದಲ್ಲಿ ಮತ್ತೆ ಪರಿಷ್ಕರಣೆಗೆ ಅವಕಾಶ ಇದೆ, ನಾವು ಮುಕ್ತರಾಗಿದ್ದೀವಿ ಅನ್ನುವಂತ ಮಾತನ್ನ ಕೂಡ ರಾಜ್ಯ ಸರ್ಕಾರ ಹೇಳಿಕೊಂಡಿದೆ. ಇನ್ನು ಬಹಳ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ವಿವಾದ ಕ್ರಿಯೇಟ್ ಆಗಿದ್ದು ಬಸವಣ್ಣನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಸವಣ್ಣನವರ ವಿಷಯಾಂಶದ ಸೂಕ್ತ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಆಗ್ರಹ ಇದೆಯಲ್ಲ, ಅದನ್ನ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನ ರಾಜ್ಯ ಸರ್ಕಾರ ಹೇಳಿದೆ. ಇದರ ಜೊತೆಗೆ ಕುವೆಂಪು ಅವರ 7 ಗದ್ಯದ ಸಂಖ್ಯೆ ಏನಿತ್ತು ಅದನ್ನ 10ಕ್ಕೆ ಸದ್ಯ ಏರಿಕೆ ಮಾಡಲಾಗಿದೆ. ಪದ್ಯಗಳ ಸಂಖ್ಯೆಯನ್ನ 10ಕ್ಕೆ ಏರಿಕೆ ಮಾಡಲಾಗಿದೆ. ಕುವೆಂಪು ಅವರ ವಿರುದ್ಧ ರಾಜ್ಯ ಸರ್ಕಾರ ಇದೆ, ಅವರಿಗೆ ಅವಮಾನ ಮಾಡಲಾಗಿದೆ, ಇಂಥದ್ದೊಂದು ಆರೋಪ ಕೇಳಿಬಂದಿತ್ತು. ಹೀಗಾಗಿ ಅದನ್ನ ಸರಿದೂಗಿಸಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ. ಇನ್ನು ಕುವೆಂಪುರವರ ನಾಡಗೀತೆಯ ಸಂಬಂಧ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಭರವಸೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ರೋಹಿತ್ ಚಕ್ರತೀರ್ಥ ಅವರು ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರು, ಕಾಂಗ್ರೆಸ್ನ ಲೇವಡಿ ಮಾಡೋದಕ್ಕೆ ಹೋಗಿ ವಾಟ್ಸಪ್ ನಲ್ಲಿ ಬಂದಂತಹ ಯಾವುದೋ ಒಂದು ಪೋಸ್ಟ್ ಅನ್ನ ಟ್ವಿಟರ್ ನಲ್ಲಿ ಹಾಕಿದ್ದು ದೊಡ್ಡ ಮಟ್ಟದಲ್ಲಿ ವಿವಾದ ಕ್ರಿಯೇಟ್ ಮಾಡಿಬಿಡ್ತು. ಹೀಗಾಗಿ ಮೂಲ ಕವನವನ್ನ ಬರೆದಂತಹ ವ್ಯಕ್ತಿಯಾಗಿದ್ದಾರೆ, ಆತನ ಬಗ್ಗೆ ಕಾನೂನಾತ್ಮಕವಾಗಿ ನಾವು ತನಿಖೆ ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನ, ಒಂದು ಭರವಸೆಯನ್ನ ರಾಜ್ಯ ಸರ್ಕಾರ ನೀಡಿದೆ. ಹಾಗೆಯೇ ನಾಡಪ್ರಭು ಕೆಂಪೇಗೌಡರ ಕುರಿತಾದಂತಹ ಹೊಸ ಪಠ್ಯವನ್ನ ನಾವು ಪಾಠದಲ್ಲಿ ಸೇರಿಸ್ತೀವಿ, ಆ ಮೂಲಕ ಕಂಪ್ಲೀಟ್ ಆಗಿ ಎಲ್ಲಾ ವಿವಾದಗಳಿಗೂ ಬ್ರೇಕ್ ಹಾಕುವಂತಹ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ? ಹಾಗಾದ್ರೆ ಇಸ್ಲಾಂ ಕ್ರೈಸ್ತ ಜೊತೆಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವಿಷಯಗಳನ್ನು ಕೂಡ ಪಠ್ಯದಲ್ಲಿ ಇನ್ವಾಲ್ವ್ ಮಾಡಲಾಗುತ್ತೆ ಅನ್ನುವಂತಹ ಒಂದು ಮಾತನ್ನ ಸದ್ಯ ರಾಜ್ಯ ಸರ್ಕಾರ ಹೇಳಿರೋದು. ಇನ್ನು ಪಠ್ಯ ಪರಿಷ್ಕರಣಾ ಸಮಿತಿ ವಿಸರ್ಜನೆ ಬಗ್ಗೆ ಸಿಎಂ ಹೇಳ್ತಾ ಇರೋದೇನು, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾವು ಶಿಫಾರಸು ಮಾಡಿಕೊಟ್ಟಮೇಲೆ ಆ ಶಿಫಾರಸುಗಳನ್ನು ತಗೊಳ್ಳೋದು, ಬಿಡೋದು, ಏನ್ ಬೇಕಾದ್ರೂ ಮಾಡುವಂತದ್ದು ಸಂಪೂರ್ಣವಾಗಿ ಸರ್ಕಾರದ ಜವಾಬ್ದಾರಿ. ಪಠ್ಯಪುಸ್ತಕ ವಿವಾದ ರಾಜ್ಯದಲ್ಲಿ ಭಾರೀ ಸದ್ದುಗದ್ದಲ ಸೃಷ್ಟಿಸಿದ ವಿವಾದ. ಟಿಪ್ಪು ಪಠ್ಯವನ್ನ ಕೈಬಿಡಲಾಗಿದೆ ಅನ್ನುವಲ್ಲಿಂದ ಹೊತ್ತಿಕೊಂಡ ಈ ಕಿಡಿ ಹೆಡ್ಗೇವಾರ್ ಕುವೆಂಪು ಬಸವಣ್ಣನವರೆಗೂ ಮುಂದುವರೆದುಕೊಂಡು ಬಂದು ದೊಡ್ಡ ಜ್ವಾಲೆಯನ್ನೇ ಧಗಧಗಿಸಿತ್ತು. ಈಗ ಆ ಅಗ್ನಿಕುಂಡಕ್ಕೆ ತಣ್ಣೀರೆರಚು ಮೂಲಕ ವಿವಾದದ ಕಿಡಿಯನ್ನ ನಂದಿಸಲು ಸರ್ಕಾರ ಮುಂದಾಗಿದೆ. ತೀವ್ರ ಪರವಿರೋಧದ ಬೆನ್ನಲ್ಲೇ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ವಿಸರ್ಜನೆ. ರಾತ್ರೋರಾತ್ರಿ ಏಕಾಏಕಿ ಪಠ್ಯಪುಸ್ತಕ ಸಮಿತಿ ವಿಸರ್ಜಿಸಿದ ಸರ್ಕಾರ. ರಾಜ್ಯದಲ್ಲಿ ಶಿಕ್ಷಣಕ್ಕಿಂತ ತೀವ್ರ ಸದ್ದು ಮಾಡಿದ ಪಠ್ಯಪುಸ್ತಕ ವಿವಾದಕ್ಕೆ ಸರ್ಕಾರ ಕೊನೆಗೂ ಮಂಗಳ ಹಾಡಿದೆ. ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನ ಸರ್ಕಾರ ವಿಸರ್ಜನೆ ಮಾಡಿದೆ. ಈ ಮೂಲಕ ಸಾಹಿತಿಗಳ ಹೋರಾಟಕ್ಕೆ ಶಿಕ್ಷಣ ಇಲಾಖೆ ಮಣಿದಿದೆ. ಈಗ ಇರುವಂತಹ ಸಮಿತಿಗೆ ಕೇವಲ ಒಂದು ಸೆಂಟೆನ್ಸ್ ವ್ಯತ್ಯಾಸ ಇದೆ, ಮಿಕ್ಕಿದ್ದೆಲ್ಲವೂ ಕೂಡ ಲಿಂಗ ದೀಕ್ಷೆ ಅನ್ನುವಂಥದ್ದೇನು ಅಬ್ಜೆಕ್ಷನ್ ಮಾಡಿದ್ದಾರೆ ಸಾಣೆಳ್ಳಿ ಗುರುಗಳು, ಅದು ಬರಗು ರಾಮಚಂದ್ರ ಅವರ ಪಠ್ಯದಲ್ಲೂ ಕೂಡ ಇದೆ. ಹೀಗಾಗಿ ಒಟ್ಟಾರೆ ಅದನ್ನು ಸಮಗ್ರವಾಗಿ ಬದಲಾವಣೆಯನ್ನು ಮಾಡಿ ಬಸವಣ್ಣನ ನಿಜವಾದಂಥ ಸ್ವರೂಪ ಮತ್ತು ಅವನ ವಚನ ಸಾಹಿತ್ಯ ಪರಿಚಯ ಆಗಬೇಕನ್ನುವಂಥದ್ದು ಎಲ್ಲರ ಇಚ್ಛೆ ಇದೆ. ಈ ವಿಚಾರದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಫಸ್ಟ್ ಡೇನೆ ಹೇಳಿದ್ದೆ. ಆ ಪ್ರಕಾರ ಮಾಡಿ. ಇನ್ನು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ವಿಸರ್ಜನೆ ವಿಚಾರಕ್ಕೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಶಿಫಾರಸನ್ನ ಒಪ್ಪಬೇಕೆಂಬ ನಿಯಮ ಇಲ್ಲ, ವರದಿ ಕೊಟ್ಟ ಬಳಿಕ ನಮ್ಮ ಕೆಲಸ ಮುಕ್ತಾಯವಾಗಿದೆ, ನಿನ್ನೆ ಅಧಿಕೃತವಾಗಿ ಸಮಿತಿ ವಿಸರ್ಜನೆ ಮಾಡಿದೆಯಷ್ಟೇ ಅಂತ ಹೇಳಿದ್ದಾರೆ. ಇದು ನಮ್ಮ ಶಿಫಾರಸುಗಳನ್ನು ಕೊಟ್ಟಾಗಲೇ ನಮ್ಮ ಕೆಲಸ ಮುಗ್ದಿತ್ತು. ಅದಾದ್ಮೇಲೆ ಈಗ ಅದನ್ನ ಅಫಿಷಿಯಲ್ ಆಗಿ ಅದನ್ನ ಇದ್ ಮಾಡಿದಾರೆ ಅಷ್ಟೇ. ದೇ ಹ್ಯಾವ್ ಎಕ್ನಾಲೆಜ್ಡ್, ನಾವು ಮಾಡಿಕೊಟ್ಟಿರೋದನ್ನ ಅವ್ರು ಎಕ್ನಾಲೆಜ್ ಮಾಡಿದಾರೆ ಅಷ್ಟೇ. ಈಗ ನಮ್ಮ ಪರಿಶೀಲನೆ ಪ್ರಕ್ರಿಯೆ ಮುಗ್ದಿದೆ, ನಾವು ಶಿಫಾರಸುಗಳನ್ನ ಕೊಟ್ಟಾಗ ಇಲ್ಲೇ. ಅದಕ್ಕೂ ನಮ್ಮ ಇದಕ್ಕೂ ಸಮಿತಿಗೂ ಯಾವ ಸಂಬಂಧವೂ ಇಲ್ಲ. ಈಗ ನಾವು ಶಿಫಾರಸು ಮಾಡಿಕೊಟ್ಟಮೇಲೆ ಆ ಶಿಫಾರಸುಗಳನ್ನು ತಗೊಳ್ಳೋದು, ಬಿಡೋದು, ಏನ್ ಬೇಕಾದ್ರೂ ಮಾಡುವಂತದ್ದು ಸಂಪೂರ್ಣವಾಗಿ ಸರ್ಕಾರದ ಜವಾಬ್ದಾರಿ. ಸೊ ಅವರು ಸರ್ಕಾರಕ್ಕೆ ಸರ್ಕಾರದ ಜೊತೆ ಮಾತಾಡ್ತಾ ಇದ್ರು, ಸರ್ಕಾರ ಅದಕ್ಕೆ ಕರೆಕ್ಟ್ ಆಗಿ ಒಂದು ಉತ್ತರ ಕೊಟ್ಟಿದೆ ಅಷ್ಟೇ. ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ನಮ್ಮ ಕೆಲಸ ನಾವು ಶಿಫಾರಸು ಕೊಟ್ಟು ಕೊಡಲೇ ಮುಗ್ದಿದೆ ಅಷ್ಟೇ. ನಾವು ಮಾರ್ಚಲ್ಲಿ ಕೊಟ್ಟಿದ್ದೀವಿ ಅದನ್ನು.
ಒಟ್ಟಾರೆ ವಿರೋಧ ಪಕ್ಷ ಹಾಗೂ ಸಾಹಿತಿಗಳ ವಿರೋಧವೋ ಅಥವಾ ಪರಿಷ್ಕರಣೆಯ ಕೆಲಸ ಮುಗಿದದ್ದಕ್ಕೋ ಸರ್ಕಾರ ಪಠ್ಯ ಪರಿಷ್ಕರಣೆ ಸಮಿತಿಯನ್ನ ವಿಸರ್ಜಿಸಿದೆ. ಆದರೆ ಈ ಪಠ್ಯಗಳು ಅದ್ಯಾವಾಗ ಮಕ್ಕಳ ಕೈ ಸೇರ್ತಾವೆ ಅನ್ನೋದಕ್ಕೆ ಸರ್ಕಾರ ಇನ್ನೂ ಉತ್ತರ ನೀಡಿಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ.